ನಮಸ್ಕಾರಪ್ಪಾ, ನಿನ್ನೆ ಬಿಗ್ ಬಾಸ್ ನೋಡಿದ್ರಾ? ನಿನ್ನೆ ತುಕಾಲಿ ಅವರಿಗೆ ಮತ್ತೆ ತನಿಷ್ ಅವರಿಗೆ ಜಗಳ ಆಯಿತು. ಊಟದಕ್ಕೋಸ್ಕರ ಜಗಳ ಮಾಡಾಕತ್ತಾರ ನೋಡ್ರಿ ಇವ್ರು. ಸಂತೋಷ್ ಅವ್ರು ಸುಮ್ಮನೆ ಇರ್ಲಕತ್ತಿಲ್ಲ, ಹೋಗಿ ಹೋಗಿ ಮತ್ತೆ ಅದನ್ನ ಮತ್ತಿಷ್ಟು ಜಾಸ್ತಿ ಮಾಡ್ಬೇಕಂತ ಹೇಳಿ ಅದ್ರ ಬಗ್ಗೆನೇ ಮಾತಾಡಕತ್ತಿದ್ರು. ಅದನ್ನ ತಡೆಯಕ್ಕಾಗ್ಲಾದ ಇವರು ತನಿಷ್ ಅವರು ಅತ್ತಬಿಟ್ರು. ಅತ್ತಿದಾಗ ಎಲ್ಲರೂ ಬಂದರು. ಎಲ್ಲರೂ ಬಂದಾಗೂ ಅವ್ರು ಮಾತಾಡಿದರು. ಬಟ್ ಒಂದು ಕಡೆ ನೋಡಿದರೆ ತನಿಷ್ ಅವ್ರನ್ನ ಎಲ್ಲರೂ ಟಾರ್ಗೆಟ್ ಮಾಡಕತ್ತಾರ ಅನ್ಸ್ಲಾಗತ್ತದ. ಪಾಪ ಅವ್ರ ಮೇಲೆ ಒತ್ತಡ ಜಾಸ್ತಿನೇ ಇದೆ ಕೆಲಸ, ಯಾಕಂದರೆ ಅಸಮರ್ಥರೇ ಕೆಲಸ ಮಾಡಬೇಕು, ಸಮರ್ಥರೆಲ್ಲ ಆರಾಮಾಗಿರ್ಬೇಕಂತ ಹೇಳಿ ಬಿಗ್ ಬಾಸ್ ಹೇಳಿರಲ್ಲ. ಹಾಗಾಗಿ ಎಲ್ಲ ಅಡುಗೆ ಕೆಲಸ ಅದು ಇದು ಅಂದಾಗ ಹೇಳಿ ಸ್ವಲ್ಪ ಟೆನ್ಷನ್ ಇರೋದು, ಸ್ವಲ್ಪ ಟೈಮಿಗೆ ಮಾಡೋದೆಲ್ಲ ಇರುತ್ತಲ್ವಾ. ಸೊ ಇವ್ರು ಹೋಗಿ ಮಧ್ಯೆ ಮಧ್ಯೆ ಜಗಳ ಮಾಡೋದು ಸರಿ ಕಾಣಿಸ್ತಿಲ್ಲ. ಇನ್ನು ತನಿಷ್ ಅಕ್ಕನಿಗೆ ಮತ್ತು ನಮ್ರತ ಅಕ್ಕನಿಗೆ ಕೂಡ ಕಿತ್ತಾಟ ಜಾಸ್ತಿನೇ ಆಯಿತು. ಡೇ ಒನ್ ಇಂದ ಕೂಡ ನಮ್ರತಕ್ಕ ಇವ್ರ ಮೇಲೆ ಇದ್ದಾರ, ತನಿಷ್ ಅವ್ರ ಮೇಲೆ ಇದ್ದಾರ. ತನಿಷ್ ಅವ್ರೇನು ಆ ಪರಿ ನಮ್ರತಕ್ಕನ ಮೇಲೆ ಇಲ್ಲ, ಆದರೂ ಕೂಡ ನಿನ್ನೆ ನಮ್ರತಕ್ಕ ಏನೇ ಆಗಲಿ ಅಂತ ಹೇಳಿ ಕ್ಲಿಯರ್ ಮಾಡಕ್ಕೆ ಬಂದಾರ. ಬಂದಿದಾಗ ಇವರು ತನಿಷ್ ಅವ್ರು ಅವ್ರ ಮಾತು ಕೇಳ್ತಿಲ್ಲ, ನಮ್ರತಕ್ಕ ಇವ್ರ ಮಾತು ಕೇಳ್ತಿಲ್ಲ. ಇದರಿಂದ ತನಿಷ್ ಅವ್ರಿಗೆ ಒಂದು ಅರ್ಥ ಆಗಿದೆ ಅಂತ, ನಾನು ಮನೆಗಿರೋದು ನಮ್ರತ ಅವ್ರಿಗೆ ಇಷ್ಟ ಆಗ್ತಿಲ್ಲ ಅಂತ ಹೇಳಿದರು. ನನಗೂ ಒಂದು ಕಡೆ ನೋಡಿದರೆ ಅದೇ ನಿಜ ಅನ್ಸ್ಲಕತ್ತದ. ಮತ್ತು ನಿಮ್ಗೆ ಏನು ಅನ್ಸಕತ್ತದ ಕಮೆಂಟ್ ಮಾಡಿರಿ. ಮತ್ತು ಇನ್ನು ಪ್ರತಾಪ್ ಅವ್ರಿಗೆ ಮನೆಗಿರಕ್ಕೆ ಮನಸ್ಸಾಗ್ಲಕತ್ತದ ನೋಡ್ರಿ. ಅವರು ಮನೆಯಿಂದ ಹೊರಗೆ ಹೋಗ್ಬಾರ್ದು ಅಂದರೆ ಫಸ್ಟ್ ಡೇ ಬಂದಾಗ ನಾನು ಬೇಗ ಹೋಗಬೇಕು ಅಂತೆಲ್ಲ ಮಾತಾಡಿದರು ಅವರೇ. ಬಟ್ ಇವಾಗ ಏನೇ ಆಗಲಿ ಇದ್ದು ಆಡಿ ಹೋಗ್ಬೇಕು, ನಾನು ಗಿವಪ್ ಮಾಡಬಾರ್ದು ಅಂತ ಹೇಳಿ ಹೇಳಕತ್ತಾರ. ನೋಡಮ್ಮ ಇನ್ನು ಮತ್ತು ಜನರು ಅವ್ರಿಗೆ ಅವಕಾಶ ಕೊಡ್ತಾರ ಇಲ್ಲ ಅಂತ ಹೇಳಿ. ಇನ್ನು ತನಿಷ್ ಅವ್ರ ಬಗ್ಗೆ ಮೈಕಲ್ ಅವ್ರಿಗೆ, ಗೌರೀಶ್ ಅವ್ರಿಗೆ, ವರ್ತೂರ್ ಸಂತೋಷ್ ಅವರಿಗೆ ಒಳ್ಳೆ ಅಭಿಪ್ರಾಯ ಅದ. ನಿನ್ನೆ ತನಿಷ್ ಅವರು ಮತ್ತು ನಮ್ರತಕ್ಕ ಅವ್ರು ಜಗಳ ಮಾಡಿದ್ದು ನೋಡಿದಾರಲ್ಲ, ಹಾಗಾಗಿ ಮಾತಾಡಿದರು ಅವರು ಹೊರಗಡೆ ನಿಂತು. ಇವರು ತನಿಷ್ ಅವ್ರು ಮಾಡೋದು ತಪ್ಪೇನಿಲ್ಲ, ಬಟ್ ಅವ್ರು ಮಾಡಕತ್ತಾರ ಅವರು. ಬಟ್ ಅವ್ರದ್ದು ಇವ್ರು ಅರ್ಥ ಮಾಡ್ಕೋಬೇಕು, ಎಲ್ಲರೂ ಹೋಗಿ ಮಾಡಿದ್ರೆ ಚೆನ್ನಾಗಿರಲ್ಲ, ಜಗಳ ಮಾಡೋದ್ರಿಂದ ಯಾರಿಗೂ ಇದಾಗಲ್ಲ, ಎಲ್ಲ ಮನಸ್ತಾಪಗಳು ಜಾಸ್ತಿ ಆಗೋಕತ್ತವ ಅಂತ ಹೇಳಿ ಮಾತಾಡಿದ್ರು. ಮತ್ತು ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ ಅಸಮರ್ಥರು ಫಸ್ಟಿಗೆ ಮಾತಾಡಬಾರ್ದು ಅಂತ ಹೇಳಿ ಬಿಗ್ ಬಾಸ್ ಹೇಳಿದರು. ಹಾಗಾಗಿ ಅವ್ರು ಯಾರ ಜೊತೆನೂ ಅಷ್ಟು ಮಿಂಗಲಾಗಿ ಮಾತಾಡೋಕೆ ಹೋಗಿಲ್ಲ ಯಾರು ಕೂಡ. ಈಗ ಮಾತಾಡೋಕೆ ಅವಕಾಶ ಸಿಕ್ಕದ ಅಂತ ಮಾತಾಡಕತ್ತಾರ ಅವರು. ಬಟ್ ಇವ್ರಿಗೆ ಸಮರ್ಥರಿಗೆ ಸಹಿಸ್ಕೊಳಕ್ಕೆ ಆಗ್ತಿಲ್ಲ, ಅದನ್ನು ಎಷ್ಟು ಮಾತಾಡ್ತಾರಲ್ಲ ಅಂತ ಹೇಳಿ ಅನ್ಸಕತ್ತದ. ಮತ್ತು ಇವರು ತನಿಷ್ ಅವ್ರದ್ದು ವಾಯ್ಸ್ ಜೋರಾಗಿರೋದ್ರಿಂದ ಮನೆ ಮಂದಿಗೆಲ್ಲ ಕಿರಿಕಿರಿ ಅನ್ಸ್ಲಕತ್ತದ. ಅವ್ರು ಏನೇ ಕರೆಕ್ಟಾಗಿ ಹೇಳಿದರೂ ಕೂಡ ಇವ್ರಿಗೆಲ್ಲ ತಪ್ಪಾಗಿನೇ ಅರ್ಥ ಆಗ್ಲಕತ್ತದ. ವರ್ತೂರ್ ಸಂತೋಷ್ ಅವರು ಅರ್ಥ ಮಾಡ್ಕೊಂಡಾರ ನೋಡ್ರಿ ತನಿಷ್ ಅವ್ರಿಗೆ, ಯಾಕಂತಂದರೆ ಒತ್ತಡ ಇರ್ತದ ಈ ಟೈಮಾಗ, ಮತ್ತು ಆಗ್ತಿರ್ತಾವ ಕಾಮನ್ ಅದೆಲ್ಲ ಅಂತ ಹೇಳಿ ಒಂದು ಒಳ್ಳೆ ಅಭಿಪ್ರಾಯ ಅವರಿಗದ. ಇನ್ನು ತನಿಷ್ ಅವರು ಗೌರೀಶ್ ಅವ್ರಿಗೆ ಹೇಳಿದರು, ಈ ಮನೆಗೆ ಬಂದಿರೋದು ಇಂಡಿವಿಜುವಲ್ ಆಗಿ ಆಟ ಆಡಕ್ಕೆ, ಯಾರ ಜೊತೆನೂ ಫ್ರೆಂಡ್ಶಿಪ್ ಮಾಡ್ಕೊಳಕ್ಕೆ, ಅವ್ರ ಜೊತೆ ಸಂಬಂಧ ಇಟ್ಕೊಳಕ್ಕೆ ನಾವು ಬಂದಿಲ್ಲ, ಬರೋದು ಇಲ್ಲ ಯಾರು ಆ ಥರ ಇಂಡಿವಿಜುವಲ್ ಆಗಿ ಆಡೋಕ್ಕೆ ಬರ್ತಾರೆ ಅಂತ ಹೇಳಕತ್ತಿದ್ರು. ಮತ್ತು ಆಮೇಲೆ ಇನ್ನೊಂದು ವಿಚಾರ ಹೇಳಿದರು ತನಿಷ್ ಅವರು ಗೌರೀಶ್ ಅವ್ರಿಗೆ, ಈ ಮನೆಗೆ ಬಂದಮೇಲೆ ಫ್ರೆಂಡ್ಶಿಪ್ ಆಗೋದು ಕಾಮನ್, ಬಟ್ ಅದನ್ನು ಉಳಿಸ್ಕೊಳ್ಳೋದು ನಮಗೆ ಯೋಗ್ಯತೆ ಇದ್ದರೆ ಉಳಿಸ್ಕೊಳ್ತೀವಿ, ಇಲ್ಲಾಂದರೆ ಇಲ್ಲ ಅಂತ ಹೇಳಿದರು. ಅದು ಮಾತು ಕೂಡ ನಿಜನೇ ಇದೆ. ಇನ್ನು ಡೈನಿಂಗ್ ಟೇಬಲಲ್ಲಿ ಊಟ ಮಾಡುವಾಗ ಇಶಾನಿ ಅವರು ತುಂಬಾ ನಗ್ಲಕತ್ತಿದ್ರು, ಯಾಕಂತ ನಿಮ್ಗೇನಾನ ಗೊತ್ತದ? ಕಮೆಂಟ್ ಮಾಡಿರಿ. ಮತ್ತು ನಿನ್ನೆ ತುಕಾಲಿ ಅವರು ಕೂಡ ಹೇಳಿದರು, ರಾಖಿ ಕಟ್ಟಿಸ್ಕೊಂಡ ಮೇಲೆ ಕೂಡ ನಾನು ಅಣ್ಣ ಆಗಿ ಇರಂಗಿಲ್ಲ, ಆ ರಾಖಿನ ತೆಗೆದು ಇಡ್ತೀನಿ, ಆಮೇಲೆ ನಾನು ಏನು ಮಾಡಬೇಕು ಅದು ಮಾಡ್ತೀನಿ ಅಂತ ಹೇಳಕತ್ತಿದ್ರು ನಿನ್ನೆ ಡೈನಿಂಗ್ ಟೇಬಲ್ ಹತ್ರ. ನಿನ್ನೆ ನಮ್ರತಕ್ಕ ಮತ್ತು ತುಕಾಲಿ ಅವರು ಸೇರಿಕೊಂಡು ಪ್ರತಾಪ್ ಅವರಿಗೆ ತುಂಬಾ ಅವಮಾನ ಮಾಡಿದ್ರು, ಅದರಿಂದ ಸರಿ ಕಾಣಿಸ್ತಿಲ್ಲ. ಮತ್ತು ಜನರಿಗೆ ಏನು ಅನ್ಸ್ಲಕತ್ತದ, ಮತ್ತು ಆಮೇಲೆ ಸುದೀಪ್ ಅವರಿಗೆ ಏನು ಅನ್ಸ್ಲಕತ್ತಾರ, ಇದ್ರ ಬಗ್ಗೆ ಏನು ಮಾತಾಡ್ತಾರೆ ಅಂಥೇಳಿ ವೀಕೆಂಡಲ್ಲಿ ನೋಡೋಣ. ಇನ್ನು ಇನ್ನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಮಧ್ಯಾಹ್ನ ಹೊತ್ತಲ್ಲಿ ಅಸಮರ್ಥರೆಲ್ಲ ಸೇರಿಕೊಂಡು ಒಗ್ಗಟ್ಟಾಗಿ ಊಟ ಮಾಡ್ತಿದ್ರು ನೋಡಿ, ತುಂಬ ಸಖತ್ತಾಗಿತ್ತು ಅದು. ಕೆಳಗಡೆ ಕುಂತು ಒಬ್ರಿಗೊಬ್ರು ತಿನ್ಸ್ಕೊತ ಕೈ ತುತ್ತು ಮಾಡ್ಕೊತ ತಿನ್ನಕತ್ತಿದ್ರು, ತುಂಬ ಚೆನ್ನಾಗಿತ್ತು. ಅದರಲ್ಲಿ ಶ್ಯಾಮ್ ಅವ್ರು ಬಂದರು, ಈ ಸೌಭಾಗ್ಯ ನನಗಿಲ್ಲ ನೋಡಂತ ಹೇಳಿ ಅವ್ರು ಫೀಲ್ ಆಗ್ಲಕತ್ತಿದ್ರು. ಆವಾಗ ತನಿಷ್ ಅವರು ಏನೇ ಪನಿಷ್ಮೆಂಟ್ ಆಗಲಿ ಅಂತ ಹೇಳಿ ಶ್ಯಾಮ್ ಅವ್ರಿಗೆ ತಿನ್ಸ್ಬಿಟ್ರು. ಅಸಮರ್ಥರಾದ ಕಾರ್ತಿಕ್ ಅವರು ಪಾತ್ರೆ ತೊಳೆಕತ್ತಿದ್ರು. ಆವಾಗ ಸಂಗೀತ ಅಕ್ಕ ಮೇಲೆ ಬಂದು ಅಲ್ಲಿ ಬಂದರು. ಅಲ್ಲಿ ಬಂದ ತಕ್ಷಣ ನಾನು ಕೂಡ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಕೆಲಸ ಮಾಡ್ಲಕತ್ತಿದ್ರು. ಆವಾಗ ಕಾರ್ತಿಕ್ ಅವರು ನೀನು ಕೆಲಸ ಮಾಡಬೇಡ, ಹೋಗಿ ಆರಾಮಿಲ್ಲ ನಿನಗೆ, ಹೋಗು ನಾನು ಮಾಡ್ತೀನಿ ಅಂತ ಹೇಳಿದರು. ಆದರೂ ಕೆಲಸ ಮಾಡಲೇಬೇಕಂತ ಹೇಳಿ ಸಂಗೀತ ಅಕ್ಕ ಅವ್ರು ಮಾಡಿದರು. ಅವ್ರಿಗೆ ಆರಾಮಿಲ್ಲ ಅಂದರೂ ಕೂಡ ಮಾಡಕತ್ತಾರ ಪಾಪ. ಮತ್ತು ಇದರಿಂದ ಹಂಗೆ ಮಾತಾಡ್ತಾ ಮಾತಾಡ್ತಾ ಅವ್ರು ಹೇಳಿದರು, ನಾನು ಹೊರಗಡೆ ಸ್ಟ್ರಾಂಗ್ ಆಗಿರ್ತೀನಿ ಅಂತ ಹೇಳಿ ಬಂದಿದ್ದೀನಿ ಮಾಡ್ಲಕತ್ತೀನಿ ಅಂತ ಹೇಳಿದರು. ಆಮೇಲೆ ಇನ್ನೊಂದು ವಿಚಾರ ಹಂಗೆ ಹೊರಗೆ ಬಂತು, ನಾನು ಯಾರಿಗೂ ಕೂಡ ಲವ್ ಮಾಡಲ್ಲ ಅಂತ ಹೇಳಿದರು. ಆವಾಗ ಇವರು ಕಾರ್ತಿಕ್ ಅವರು, ನನಗೇನಂಥದ್ದೇನಿಲ್ಲ,
ನಾನು ಆ ಥರ ಏನು ಲವ್ ಯಾರನ್ನು ಮಾಡ್ತಿಲ್ಲ ಇವಾಗ ಸದ್ಯ ಇಲ್ಲ ಅಂತ ಎಲ್ಲ ಮಾತಾಡಿದ್ರು. ಆಮೇಲೆ ಓಕೆ ಹಂಗಂದ್ರೆ ಪರವಾಗಿಲ್ಲ ನಾವು ಜಸ್ಟ್ ಫ್ರೆಂಡ್ಸ್ ಬೆಸ್ಟ್ ಫ್ರೆಂಡ್ಸ್ ಆಗಿರೋಣ ಅಂತ ಹೇಳಿ ಸಂಗೀತಾ ಅವರು ಹೇಳಿದರು. ಇನ್ನು ಸಮರ್ಥರಲ್ಲಿ ಸ್ವಲ್ಪ ಕಾಮಿಡಿ ನಡೀತಾ ಇತ್ತು. ನೀತು ಅಕ್ಕ ಬಂದ್ಬಿಟ್ಟು ತುಕಾಲಿ ಅವ್ರನ್ನ ಸ್ವಿಮ್ಮಿಂಗ್ ಫೂಲಲ್ಲಿ ಹಾಕಿದಾರ, ಇದರಿಂದ ಬಿಗ್ ಬಾಸ್ ಏನು ಪನಿಷ್ಮೆಂಟ್ ಕೊಡ್ತಾರ ಅಂತ ಹೇಳಿ ನೋಡಬೇಕಾಗಿದೆ. ಯಾಕಂದರೆ ಮೈಕ್ ಇತ್ತು, ಮೈಕ್ ಇದ್ದರೂ ಕೂಡ ಹಂಗೆ ನೀರಲ್ಲಿ ಹಾಕಿದಾರಲ್ವಾ, ಹಾಗಾಗಿ ಪನಿಷ್ಮೆಂಟ್ ತುಕಾಲಿ ಅವ್ರಿಗೆ ಸಿಗುತ್ತಾ ಅಥವಾ ನೀತು ಅವ್ರಿಗೆ ಸಿಗುತ್ತಾ ಅಥವಾ ಮನೆ ಮಂದಿಗೆಲ್ಲ ಕೊಡ್ತಾರ ಬಿಗ್ ಬಾಸ್ ಗೊತ್ತಿಲ್ಲ, ನೋಡೋಣ ಮತ್ತೆ ಏನು ಮಾಡ್ತಾರ. ಇನ್ನು ನಿನ್ನೆ ಪ್ರತಾಪ್ ಅವರೇನೋ ತಪ್ಪು ಮಾಡಿದರು ಮೊದಲು, ಅದರಿಂದಾಗಿ ಟ್ರೋಲ್ ಆಗಿದ್ರು ಭಾಳ. ಟ್ರೋಲ್ ಆದಮೇಲೆ ಅವ್ರ ತಪ್ಪೇನಂತ ಅವ್ರಿಗೆ ಗೊತ್ತಾಗ್ಯದ. ಗೊತ್ತಾದ್ಮೇಲೆ ಅವರು ಮತ್ತೆ ಸ್ಟಾರ್ಟಪ್ ಮಾಡಿ ತನ್ನ ಡ್ರೋನ್ ಬಗ್ಗೆ ಏನೇನು ಮಾಡಬೇಕೋ ಅದೆಲ್ಲ ಕಾರ್ಯವನ್ನು ಮಾಡ್ಲಕತ್ತಾರ ಅವರು. ಇನ್ನೂ ಹೊರಗೆ ಬಂದಿಲ್ಲ ಅದು ಭಾಳ. ಆದರೆ ವರ್ತೂರ್ ಸಂತೋಷ್ ಅವರು ಇದ್ದಾರಲ್ಲ, ಡ್ರೋನ್ ಮುಖಾಂತರ ರಾಸಾಯನಿಕ ಬಿಡ್ತೀರಾ, ಆ ಥರ ಏನಾದರೂ ಹೆಲ್ಪ್ ಆಗುತ್ತಾ, ಯಾವ ಥರ ಮಾಡ್ತೀರಾ, ರೈತರಿಗೆಲ್ಲ ಸಹಾಯ ಆಗ್ತದೆ ಅಂತ ಹೇಳಿ ಹೇಳಕತ್ತಿದ್ರು. ಆವಾಗ ಡ್ರೋನ್ ಬಗ್ಗೆ ಮಾತಾಡಕತ್ತಿದ್ರಲ್ಲ ವರ್ತೂರ್ ಅವರು, ಇವರು ಪ್ರತಾಪ್ ಅವರು ಹೇಳಿದರು ಇಲ್ಲ ಅದೆಲ್ಲ ಇಲ್ಲಿ ಹೇಳೋಕ್ಕಾಗಲ್ಲ ಆ ಥರ ಎಲ್ಲ ಮಾತಾಡಕತ್ತಿದ್ರು. ಆ ಮಧ್ಯೆ ಸುಮ್ಮನೆ ಇರಬೇಕಿಲ್ಲ ತುಕಾಲಿ ಅವರು ನಡ್ಬರ್ಕ ಬಂದು ನೀನೇನು ಡ್ರೋನ್ ಮಾಡ್ತಿ ಬಿಡು, ಯಾರೋ ಮಾಡಿದ ತಂದು ನೀನು ಡ್ರೋನ್ ಮಾರ್ತಿದ್ದಿ, 600 ರೂಪಾಯಿಗೆ ಮಾರ್ತಿದ್ದಲ್ಲ ಅಂತೆಲ್ಲ ಮಾತಾಡಕತ್ತಿದ್ರು. ಇದರಿಂದ ಕೋಪಗೊಂಡಿದ್ರು ಸ್ವಲ್ಪ ಯಾರು ಪ್ರತಾಪ್ ಅವರು. ಆದರೂ ಕೂಡ ಸುಮ್ಮನೆ ಇರದೆ ತುಕಾಲಿ ಅವರು ಮತ್ತಿಷ್ಟು ರೊಚ್ಚಿಗೆಳ್ಸ್ಯಾರ, ನಿಂದು ಡ್ರೋನು ಇಷ್ಟಿದೆನಾ ಅಥವಾ ವಿಮಾನದಷ್ಟು ದೊಡ್ಡದಾಗಿದ್ದೇನೆ ಅಂತೆಲ್ಲ ಕಿಂಡಲ್ ಮಾಡಿದರು. ಒಬ್ಬ ಮನುಷ್ಯನ ಇಟ್ಕೊಂಡು ಇಷ್ಟು ಜನ ಕಿಂಡಲ್ ಮಾಡೋದು ಸರಿಯಲ್ಲ. ಮತ್ತು ಅದು ಇನ್ನೊಂದು ವಿಚಾರ ಹೇಳಬೇಕಂದ್ರೆ ಬಿಗ್ ಬಾಸ್ ಮನೆ ಒಳಗೆ ಆಟ ಆಡೋಕ್ಕೆ ಬಂದಾರ, ಮತ್ತು ಅವರು ಏನಿದ್ದಾರೆ ಹೆಂಗಿದಾರ ಅಂಥೇಳಿ ಜನಕ್ಕೆ ತಿಳಿಸೋಕಂಥೇಳಿ ಬಿಗ್ ಬಾಸ್ ಇರೋದು. ಬಟ್ ಅವ್ರು ಪರ್ಸ್ನಲ್ ಆಗಿ ಒಬ್ಬರನ್ನ ಟಾರ್ಗೆಟ್ ಮಾಡಕತ್ತಾರಲ್ಲ ಅದು ಸರಿ ಕಾಣಿಸ್ತಿಲ್ಲ. ಪ್ರತಾಪ್ ಅವರು ಸುಮ್ಮನೆ ಇದ್ದಾರ, ಮತ್ತು ಇದ್ರ ಬಗ್ಗೆ ನಮ್ಮ ಸುದೀಪ್ ಅಣ್ಣ ವೀಕೆಂಡಲ್ಲಿ ಏನು ಹೇಳ್ತಾರಂಥೇಳಿ ನಾನು ಕುತೂಹಲದಿಂದ ಕಾಯ್ಲಕತ್ತೇನೆ. ಮತ್ತು ನಿಮ್ಗೇನು ಅನಿಸ್ಲಕತ್ತದ ಅದ್ರ ಬಗ್ಗೆ? ಮತ್ತು ನಿನ್ನೆ ಮೊದಲ ಕ್ಯಾಪ್ಟನ್ಗೋಸ್ಕರ ಟಾಸ್ಕ್ ಇಟ್ಟಿದ್ರು ಬಿಗ್ ಬಾಸ್ ಅವರು, ಅದರಲ್ಲಿ ಯಾರು ಅಸಮರ್ಥರು ಭಾಗವಹಿಸಂಗೆ ಇರಲಿಲ್ಲ. ಮತ್ತು ಆಮೇಲೆ ಇವರು ನಾಮಿನೇಟ್ ಆದಂತಹ ಸಿರಿ ಅವರು, ಮೈಕಲ್ ಅವರು, ಮತ್ತು ನೀತು ಅಕ್ಕ, ಮತ್ತು ಶ್ಯಾಮ್ ಅವರು ಕೂಡ ಭಾಗವಹಿಸಂಗೆ ಇರಲಿಲ್ಲ. ಉಳಿದಿರೋ 7 ಜನರಲ್ಲಿ ಕೂಡ ಮತ್ತು ಅಸಮರ್ಥರೆಲ್ಲ ಸೇರಿ ಒಬ್ಬರನ್ನ ಆಟಕ್ಕೆ ಆಡದೇ ಇರೋಂಗೆ ಮಾಡಬೇಕಂದ್ರೆ 6 ಜನ ಆಡ್ಬೇಕಂತ ಹೇಳಿ ಮಾಡ್ಲಕತ್ತಿದ್ರು. ಅವಾಗ 4 ಆಯ್ಕೆ ಯಾರಿದ್ದಾರೆ ಅದರಲ್ಲಿ ಆಡಕ್ಕಾಗ್ಲಾದಂಥದ್ದು, ಮತ್ತು ಅವರು ಅರ್ಹರಲ್ಲ ಅಂತ ಹೇಳಿ ಬಿಗ್ ಬಾಸ್ ಹೇಳಿದರು. ಅವಾಗ ಇಶಾನಿ ಅವ್ರಿಗೆ 2-4 ಆಯ್ಕೆ ಅಂತ ಹೇಳಿ ಬಂತು, ಅವರು ಟಾಸ್ಕ್ ಆಡೋಕ್ಕಾಗಲಿಲ್ಲ. ಉಳಿದಿರೋ 6 ಜನ ಕೂಡ ಟಾಸ್ಕ್ ಆಡಿದ್ರು. ಅದರಲ್ಲಿ ಟಾಸ್ಕ್ ನಿನ್ನೆ ತುಂಬ ಸಖತ್ತಾಗಿತ್ತು, ಚೆನ್ನಾಗೇ ಇತ್ತು. ಅದರಲ್ಲಿ 3 ಜನ ವಿನ್ ಆದರು, ಯಾರ್ಯಾರು ಅಂದರೆ ಸ್ನೇಹಿತ್ ಗೌಡ, ತುಕಾಲಿ ಅವರು, ಮತ್ತು ನಮ್ರತಕ್ಕ, 3 ಜನ ಕೂಡ ವಿನ್ ಆಗಿದ್ದಾರೆ. ಆಮೇಲೆ ಅವ್ರಿಗೆ ಇನ್ನು ಟಫ್ ಟಾಸ್ಕ್ ಕೂಡ ಕೊಟ್ಟಿದ್ದರು ಬಿಗ್ ಬಾಸ್. 4 ಆಯ್ಕೆ ಬೋರ್ಡಿಂದ ತುಕಾಲಿ ಅವರಿಗೆ ಮತ್ತು ಸ್ನೇಹಿತ್ ಗೌಡರಿಗೆ ತುಂಬಾ ಬೇಜಾರಾಗಿದೆ. ಇವರು ಅಸಮರ್ಥರು ಕೊಟ್ಟಿರೋ ಕಾರಣಗಳು ಇನ್ನೂ ಕರೆಕ್ಟಾಗಿ ಇದೆ, ಬಟ್ ಇವರಿಗೆ ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಅದರಿಂದಾಗಿ ತುಂಬಾ ಬೇಸರಗೊಂಡು ಅವ್ರದ್ದೇ ತಪ್ಪಿದೆ ಅನ್ನೋ ಥರ ಮಾತಾಡಕತ್ತಿದ್ರು ನಿನ್ನೆ ಬಿಗ್ ಬಾಸ್ ಮನೆಯಾಗ. ಇನ್ನು ವಿನಯ್ ಅವರಿಗೆ ಕ್ಯಾಪ್ಟನ್ ಆಗಲ್ಲ ಆಗಲಿಲ್ಲ ಅಂತ ಹೇಳಿ ಸ್ವಲ್ಪ ಬೇಜಾರಿತ್ತು, ನಿನ್ನೆ ಆ ಬೇಜಾರ ಮುಖದಲ್ಲಿ ಕಾಣಿಸ್ಲಾಗತ್ತಿತ್ತು. 4 ಆಯ್ಕೆ ಬೋರ್ಡ್ ಹಾಕಿರೋದ್ರಿಂದ ಅವ್ರಿಗೆ ಟಾಸ್ಕ್ ಆಡಲು ಆಗಲಿಲ್ಲ ಅಂತ ಹೇಳಕತ್ತಿದ್ರು ಅವ್ರು ನಿನ್ನೆ. ಅದು ಏನೋ ಒಂದು ಕಡೆ ನಿಜನೇ, ಯಾಕಂತಂದರೆ ನಾವು ಈಗ ಆಟ ಆಡಬೇಕಂತಂದರೆ ನಾವು 4 ಆಯ್ಕೆ ಅಂತ ಹೇಳಿ ಬೋರ್ಡ್ ಇದ್ದರೆ ಹೆಂಗೆ ಆಡೋಕ್ಕಾಗುತ್ತೆ? ಆಗಲ್ಲ. ಹಾಗಾಗಿ ಅವ್ರಿಗೆ ಆಡೋಕ್ಕಾಗಿಲ್ಲ. ಅಲ್ಲಿ ಮೋಟಿವೇಶನ್ ಮಾಡೋಕ್ಕೆ ಯಾರಾದರೂ ಒಬ್ರು ಇರಬೇಕಿತ್ತು, ಬಟ್ ಇರಲಿಲ್ಲ. ಏನು ಮಾಡೋಕ್ಕಾಗಲ್ಲ. ಪ್ರತಾಪ್ ಅವ್ರನ್ನ ಮನೆ ಮಂದಿಯೆಲ್ಲ ಸೇರಿ ಮತ್ತೆ ಅವಮಾನ ಮಾಡಿದರು. ಈ ಸ್ನೇಹಿತ್ ಗೌಡ ಸುಮ್ಮನೆ ಇರಬೇಕಿಲ್ಲ, ನಡಬರ್ಕ ಬಂದು ಅಂದರೆ ವರ್ತೂರ್ ಸಂತೋಷ್ ಅವರು ಮತ್ತು ಪ್ರತಾಪ್ ಅವರು ಮಾತಾಡಬೇಕಾದ್ರೆ ಇವ್ರು ನಡಬರ್ಕ ಬಂದು ಮತ್ತಿಷ್ಟು ರೊಚ್ಚಿಗಿಳೋ ಥರ ಮಾಡಿದರು. ನೀನು ಸುಳ್ಳು ಬುರ್ಕ ಇದ್ದಿದ್ದಿ, ಡೋಂಗಿ ಬಿಡ್ತೀಯ ಎಲ್ಲ ಅಂತೆಲ್ಲ ಮಾತಾಡಿದರು. ಇದರಿಂದ ತುಂಬಾ ಬೇಜಾರಾದಂತಹ ಪ್ರತಾಪ್ ಅವರು ಕೂಡ ಮಾತಾಡಕತ್ತಿದ್ರು. ಅವರು ಮಾತಾಡದೇ ಇದ್ದಾಗ, ಸೈಲೆಂಟಾಗಿದ್ದಾಗ ಮಾತಾಡಿ 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 ಅಂತ ಹೇಳೋ ಈ ಮಂದಿ ಅವ್ರು ಮಾತಾಡೋವಾಗ ಸುಮ್ಮನೆ ಇರು ಸುಮ್ಮನೆ ಇರು ಅಂತ ಹೇಳಕತ್ತಾರೆ. ಇದು ಯಾವುದು ಮಾರಾಯ ಸರಿ ಅನಿಸ್ತದ ನಿಮ್ಗಾದರೂ? ಮಾತಾಡೋವಾಗ ಮಾತಾಡೋಕೆ ಬಿಡಬೇಕು, ಯಾಕಂದರೆ ಕೋಪ ಬಂದಾಗ ಮಾತಾಡ್ತಾರ, ಅವ್ರಿಗೆ ಫುಲ್ ಮನಸ್ಸಿಗೆ ಹರ್ಟ್ ಆಗ್ಯದಲ್ಲ, ಮಾತಾಡೋಕ್ಕಾದರೂ ಬಿಡಬೇಕಲ್ಲ. ಅಸಮರ್ಥರೆಲ್ಲ ಸೇರಿಕೊಂಡು ಒಗ್ಗಟ್ಟಾಗಿ ನಮ್ಗೆ 4 ಆಯ್ಕೆ ಬೋರ್ಡ್ ಹಾಕ್ಯಾರ ಅಂಥೇಳಿ ತುಕಾಲಿ ಅವರು ಮತ್ತು ವಿನಯ್ ಅವರು ಮಾತಾಡಕತ್ತಿದ್ರು. ಬಟ್ ಆ ಥರ ಮಾಡಿಲ್ಲ ರೀ, ಯಾಕಂದರೆ ಅವನು ಒಳಗಿದ ಮೇಲೆ ಏನೇ ಮಾಡಲಿ ಹೌದು ಹಂಗೆ ಮಾಡ್ಯಾರ ಹಿಂಗೆ ಮಾಡ್ಯಾರ ಅಂಥೇಳಿ ಅವ್ರಿಗೆ ಅನಿಸ್ತದ. ಬಟ್ ನಾವು ನೋಡ್ತೀವಲ್ಲ, ಅವ್ರು ಯಾರೂ ಕೂಡ ಟಾರ್ಗೆಟ್ ಮಾಡಿಲ್ಲ, ಅವ್ರವ್ರ ಓನ್ ಆಗಿ ಅವ್ರವ್ರ ಅಭಿಪ್ರಾಯದ ಮೇಲೆ ಯಾರಿಗೆ 4 ಆಯ್ಕೆ ಬೋರ್ಡ್ ಹಾಕಬೇಕೋ ಅವ್ರವ್ರಿಗೆ ಹಾಕಿದ್ರು ಅಷ್ಟೇ ಅದು. ಇನ್ನು ರಕ್ಷಕ ಅವರು ಬೇಜಾರಾಗ್ಯಾರ, ಯಾಕಂತಂದ್ರೆ
ಅಸಮರ್ಥರು ಊಟ ಮಾಡೋದು ಯಾವಾಗ ಸಮರ್ಥರದು ಊಟ ಆದಮೇಲೆ ಅದೇ ಸಮರ್ಥರೆಲ್ಲ ಊಟ ಮಾಡಿ ಅವರು ಪಡಿಗವರು ಹೋಗ್ಬಿಟ್ರು ಆವಾಗ ರಕ್ಷಕ್ ಬುಲೆಟ್ಗೆ ಸ್ವಲ್ಪ ಬೇಜಾರಾಯಿತು ಯಾಕಂತಂದರೆ ಅವರೆಲ್ಲ ಊಟ ಮಾಡಿ ಹೋಗ್ಬಿಟ್ರು ನಮ್ಮನ್ನು ಊಟ ಆಯ್ತು ಅಂತ ಕೂಡ ಒಬ್ಬರು ಕೂಡ ಕೇಳೋಕತ್ತಿಲ್ಲ ನೋಡ ಅಂಥೇಳಿ ಬೇಜಾರಿಂದ ಇದ್ದರು ಕೇಳಬೇಕು ಸಮರ್ಥರಂದ ತಕ್ಷಣ ಹೇಳಿ ನಾವು ಊಟ ಮಾಡೋದು ಹೋಗೋದು ಅಲ್ಲ ಅದು ಆ ಥರ ಅಲ್ಲ ಅದು ಬಟ್ ಇವ್ರಿಗೆ ಕೇಳಬೇಕು ಸ್ವಲ್ಪ ವಿಚಾರಿಸಿದ್ರೆ ಏನೋಗುತ್ತಾ ಮಾತಾಡಿದರೆ ಏನೋಗುತ್ತಾ ಬಿಗ್ ಬಾಸ್ ಏನು ದೊಡ್ಡ ಪನಿಷ್ಮೆಂಟ್ ಏನು ಕೊಡಲ್ಲಲ್ಲ ಇನ್ನು ಕ್ಯಾಪ್ಟನ್ ಟಾಸ್ಗೆ ತುಕಾಲಿ ಅವರು ಸ್ನೇಹಿತ್ ಗೌಡ ಮತ್ತು ನಮ್ರತಕ್ಕ ಮೂವರು ಕೂಡ ರೆಡಿ ಇದ್ದರು ಹಾಡಕತ್ತಿದ್ರು ಅವರು ಅವಾಗ ನಮ್ರತಕ್ಕ ಕಣ್ಣಾಗ ನೀರು ಬರಕತ್ತಿರೋದನ್ನು ಬಿಗ್ ಬಾಸ್ ಗಮನಿಸಾರ ಗಮನಿಸಿ ಯಾಕೆ ಹಳಕತ್ತೀರಿ ಏನಾಯಿತು ನಿಮಗೆ ಅಂಥದ್ದು ಅಂತೆಲ್ಲ ಕೇಳಿದರು ಅವಾಗ ನಮ್ರತಕ್ಕ ಹೇಳಿದರು ಸೊಂಟ ನೋವಾಗ್ತಿದೆ ಅಂತೆಲ್ಲ ಹೇಳಿದರು ಆವಾಗ ಬಿಗ್ ಬಾಸ್ ಅವರು ಅವ್ರನ್ನ ಮೋಟಿವೇಟ್ ಮಾಡಬೇಕಂತ ಹೇಳಿ ನೀವು ಚೆನ್ನಾಗಿ ಹಾಡಕತ್ತೀರ ನಿಮ್ಮದು ಸ್ಮೈಲ್ ಕೂಡ ತುಂಬ ಸಖತ್ತಾಗಿದೆ ಅಂತೆಲ್ಲ ಹೇಳಿದರು ಬಿಗ್ ಬಾಸ್ ಅವರು ನಮ್ರತಕ್ಕನಿಗೆ ಫಸ್ಟ್ ಟೈಮ್ ಅಂತ ಈ ಥರ ಫ್ಲರ್ಟ್ ಮಾಡಿರೋದು ಅದರಲ್ಲಿ ಬಿಗ್ ಬಾಸ್ ಫಸ್ಟ್ ಮಾಡಿದ್ದಾರೆ ನೋಡ್ರಿ ಅವ್ರಿಗ ಇನ್ನು ಟಾಸ್ಕ್ ಆಡೋವಾಗ ಪ್ರತಾಪ್ ಅವ್ರು ಸುಮ್ಮನೆ ಇರಬೇಕಿಲ್ಲ ಬಿಗ್ ಬಾಸ್ ನನ್ನ ವಾಯ್ಸ್ಗಿಂತ ನಿಮ್ಮ ವಾಯ್ಸ್ ಚೆನ್ನಾಗಿದೆ ಅಂತೇಳಿ ಹೇಳಕತ್ತಿದ್ರು ನಿಜಾನೇ ಬಿಗ್ ಬಾಸ್ ವಾಯ್ಸ್ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಎಲ್ರಿಗೂ ಬಿಗ್ ಬಾಸ್ ವಾಯ್ಸ್ ಇಷ್ಟನೇ ಹಾಗಾಗಿ ಬಿಗ್ ಬಾಸ್ ವಾಯ್ಸ್ಗೋಸ್ಕರ ಕೂಡ ತುಂಬ ಜನ ಬಿಗ್ ಬಾಸ್ ನೋಡೋದುಂಟು ಇನ್ನು ಸ್ನೇಹಿತ್ ಗೌಡನಿಗೆ ಬಿಗ್ ಬಾಸ್ ಕೇಳಿದರು ನೀವು ಯಾರನ್ನ ಈ ಟೈಮಲ್ಲಿ ಮಿಸ್ ಮಾಡ್ಕೊಳ್ತಿದ್ದೀರಾ ಅಂತೆಲ್ಲ ಕೇಳಿದರು ಆವಾಗ ಸ್ನೇಹಿತ್ ಗೌಡ ಸ್ವಲ್ಪ ಯೋಚನೆ ಮಾಡಕತ್ತಿದ್ದ ಆಮೇಲೆ ಮತ್ತೆ ಇಮಿಡಿಯೇಟ್ಲಾಗಿ ಹೇಳಿದ ನಮ್ಮಮ್ಮನ ಮಿಸ್ ಮಾಡ್ಕೊಳ್ಳೋಕತ್ತೀನಿ ಅಂತ ಹೇಳಿ ಅವ್ರ ಅಮ್ಮನ ತುಂಬಾ ಮಿಸ್ ಮಾಡ್ಕೊಂಡ್ರು ಅವರು ಪಾಪ ಯಾಕಂತಂದರೆ ಇಲ್ಲಿವರೆಗೆ ಸೋತಂತಹ ಸ್ನೇಹಿತ್ ಗೌಡ ಈಗಲಾದರೂ ಗೆಲ್ಲಬೇಕಂತ ಹೇಳಿ ಅವ್ರ ಅಮ್ಮನಿಗೂ ಕೂಡ ಆಸೆ ಇರುತ್ತಲ್ವಾ ಹಾಗಾಗಿ ಅವರು ಹೇಳಿದರು ನಮ್ಮಮ್ಮನಿಗೆ ನಾನೇನಾದರೂ ಈ ಟಾಸ್ ಗೆದ್ರೆ ಖುಷಿ ಆಗ್ತದೆ ಅಂತ ಹೇಳಿ ಆದರೂ ಲಾಸ್ಟಿಗೆ ಅವರು ಗೆದ್ದರು ಇದರಿಂದ ಈಶಾನ್ಯ ಅವ್ರ ಮುಖದಲ್ಲಿ ತುಂಬಾ ದುಃಖ ಕಾಣಿಸ್ಕೊಳ್ತು ಯಾಕಂತಂದರೆ ಅವರು ನಾನು ಕ್ಯಾಪ್ಟನ್ ಆಗೋಕೆ ಟಾಸ್ಕ್ ಆಡೋಕ್ಕಾಗಲಿಲ್ಲಲ್ಲ ಅಂಥೇಳಿ ತುಂಬಾ ಅಳಕತ್ತಿದ್ರು ಡ್ರೆಸ್ಸಿಂಗ್ ರೂಮಲ್ಲಿ ಹೋಗಿ ತುಂಬಾ ಅಳಕತ್ತಿದ್ರು ಪಾಪ ಇನ್ನು ನಮ್ರತಕ್ಕ ತುಂಬಾ ಚೆನ್ನಾಗಿ ಆಡಿದ್ರು ಆದರೂ ಕೊನೆಯಲ್ಲಿ ಬಿಟ್ಕೊಟ್ಬಿಟ್ರು ಪಾಪ ಅವರಿಗೆ ಆಗಲಿಲ್ಲ ಅದು ಕಾಣಿಸಿತ್ತು ನಮ್ಮೆಲ್ಲರಿಗೂ ಕೂಡ ಮುಂದಿನ ಟಾಸ್ಕ್ಗಳು ಕೂಡ ಹೀಗೆ ಬಿಡ್ತಾರಾ ಅಥವಾ ಚೆನ್ನಾಗಿ ಆಡ್ತಾರಾ ನೋಡೋಣ ಮತ್ತೆ ಇನ್ನು ಕ್ಯಾಪ್ಟನ್ ಆದಂತಹ ಸ್ನೇಹಿತ್ ಗೌಡನಿಗೆ ಬಿಗ್ ಬಾಸ್ ಒಂದು ಜವಾಬ್ದಾರಿ ಕೊಟ್ಟಾರ ಸಮರ್ಥರು ಯಾರು ಕೂಡ ಅಸಮರ್ಥರನ್ನು ಮಾತಾಡಬಾರ್ದು ಅವ್ರ ಜೊತೆ ಮಿಂಗಲ್ ಆಗಬಾರ್ದು ಅಂತೆಲ್ಲ ಹೇಳಿದರು ಎಲ್ಲರೂ ಕೂಡ ಅದನ್ನು ಮರೆತು ಎಲ್ಲರ ಜೊತೆ ಎಲ್ಲರೂ ಚೆನ್ನಾಗಿ ಇದ್ದರು ಇದರಿಂದಾಗಿ ಸಮರ್ಥರಲ್ಲಿ ಒಬ್ಬನ ಅಸಮರ್ಥರಾಗಿ ಮಾಡಿ ಅಂಥೇಳಿ ಬಿಗ್ ಬಾಸ್ ಸ್ನೇಹಿತ್ ಗೌಡನಿಗೆ ಹೇಳ್ಯಾರ ಬಟ್ ಇದರಿಂದ ಯಾರನ್ನ ಸೆಲೆಕ್ಟ್ ಮಾಡ್ತಾರ ಸಮರ್ಥರನ್ನ ಅಸಮರ್ಥರಾಗಿ ಮಾಡಬೇಕಾಗಿದೆ ಈಗ ಯಾರನ್ನ ಮಾಡ್ತಾರ ಮಾಡಿದ್ಮೇಲೆ ಎಷ್ಟು ಮನಸ್ತಾಪಗಳಾಗ್ತಾವ ಎಷ್ಟು ಜಗಳಗಳಾಗ್ತಾವ ಅಂಥೇಳಿ ನಾನು ಕಾಯ್ಲಕತ್ತೀನಿ ಮತ್ತು ನೀವೇನು ಮಾಡ್ಲಕತ್ತೀರಿ ನೀವು ಕೂಡ ಕಾಯ್ಲಕತ್ತೀರಲ್ಲ ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ